ದಯವಿಟ್ಟು ಎಲ್ಲ ತಂಡದ ಆಟಗಾರರು ಈ ವೇದಿಕೆ ಮುಂಭಾಗಕ್ಕೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಈಗ ಕೆಲವೇ ಕ್ಷಣದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇದೆ ದಯವಿಟ್ಟು ಎಲ್ಲ ಆಟಗಾರರು ಈ ಒಂದು ವೇದಿಕೆ ಮುಂಭಾಗಕ್ಕೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಅದೇ ರೀತಿ ನಮ್ಮ ಹಾವೇರಿಯ ಪರಮ ಪೂಜ್ಯರಾದಂತ ಶ್ರೀ ಮುನಿಪ್ರ ಸದಾಶಿವ ಮಹಾಸ್ವಾಮಿಗಳು ಉಕ್ಕೇರಮಠದವರು ಈಗ ತಾನೇ ಆಗಮಿಸ್ತಾ ಇದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ದಯವಿಟ್ಟು ಎಲ್ಲ ಆಟಗಾರರು ಒಂದು ಈ ಒಂದು ವೇದಿಕೆ ಮುಂಭಾಗಕ್ಕೆ ಬರಬೇಕು ಈ ಒಂದು ಬೆಳಕಿನ ಹಬ್ಬ ಕತ್ತಲೆಯಿಂದ ಬೆಳಕಿನೆಡೆಗೆ ಅಂಧಕಾರದಿಂದ ಸುಜ್ಞಾನದೆಡೆಗೆ ಈ ಒಂದು ದೀಪಾವಳಿಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇದೀಗ ತಾನೇ ನಮ್ಮ ಹಾವೇರಿಯ ಪರಮ ಪೂಜ್ಯರಾದಂತಹ ಶ್ರೀ ಮುನಿಪ್ರ ಸದಾಶಿವ ಮಹಾಸ್ವಾಮಿಗಳು ಉಕ್ಕೇರಿ ಮಠದವರು ಈಗ ತಾನೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಈ ನಮ್ಮ ಪಂದ್ಯಾವಳಿಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸ್ನೇಹಲೋಕ ಸ್ಪೋರ್ಟ್ಸ್ನ ಅಧ್ಯಕ್ಷರಾದಂತಹ ಪ್ರಕಾಶ್ ಉಜ್ನಿಕಪ್ಪ ಅವರು ಅಲಂಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಅದೇ ರೀತಿ
ಇದೀಗ ತಾನೇ ಈ ಒಂದು ಕಾರ್ಯಕ್ರಮಕ್ಕೆ ನಾಗಿ ಮಾಜಿ ನಗರಸಭಾ ಅಧ್ಯಕ್ಷರಾದಂಥ ಸಂಜೀವ್ ಕುಮಾರ್ ನೀಲಿಗೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಿರಿಯ ಆಟಗಾರರಂತಹ ಪ್ರಶಾಂತ್ ಧಾರವಾಡಕರ್ ಅವರು ಸಹ ಈ ಒಂದು ವೇದಿಕೆಗೆ ಬಂದಿದ್ದಾರೆ. ಈ ಒಂದು ವೇದಿಕೆಯನ್ನು ಅಲಂಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಅದೇ ರೀತಿ ನಗರಸಭೆ ಸದಸ್ಯರಾದಂತಹ ನಾಗರಾಜ್ ತವರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅವರು ಈ ಒಂದು ವೇದಿಕೆಯನ್ನು ಅಲಂಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಗರಸಭೆ ಸದಸ್ಯರಾದಂತ ಜಮೀರ್ ಅವರು ಸಹ ಆಗಮಿಸಿರ್ತಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಈ ನಮ್ಮ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಅಧ್ಯಕ್ಷರ ಪರವಾಗಿ ಸ್ವಾಗತ ಸುಸ್ವಾಗತ ಕೋರ್ತಾ ಈಗ ಕಾರ್ಯಕ್ರಮದ ಮೊದಲ ಘಟ್ಟ ದೀಪ ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಹಾಗೂ ಮಹಾಸ್ವಾಮಿಗಳಿಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದ ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ಈಗ ಉದ್ಘಾಟನಾ ಕಾರ್ಯಕ್ರಮ ಪರಮ ಪೂಜ್ಯರಾದಂಥ ಸದಾಶಿವ ಸ್ವಾಮಿಗಳಿಂದ. ಈ ಒಂದು ಉದ್ಘಾಟನೆಯನ್ನು ಪರಮ ಪೂಜ್ಯ ಶ್ರೀ ಸದಾಶಿವ ಮಹಾಸ್ವಾಮಿಗಳು
ಉದ್ಘಾಟಿಸಲಿಕ್ಕೆ ಗ್ರೌಂಡ್ ಅಂತ ಹೋಗ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಕ್ರೀಡಾಪಟುಗಳು ಈ ಒಂದು ಪಿಚ್ಚಿನ ಹತ್ತಿರ ಬರಬೇಕು. ಈ ಒಂದು ಉದ್ಘಾಟನೆಯನ್ನು ಮಹಾಸ್ವಾಮಿಗಳು ಬ್ಯಾಟ್ ಬೀಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದ ಪರಮ ಪೂಜ್ಯರಿಗೂ ಹಾಗೂ ಎಲ್ಲ ಮಹನೀಯರಿಗೂ ತುಂಬ ಹೃದಯದ ಧನ್ಯವಾದಗಳು.
महनीय सन्मान कार्यक्रम परम पूज्य नम संघ अध्यक्षर प्रकाश उज्जनिकोपुर फलपुष्प सन्मान तमें विनती है अदे रीति माजी नगरसभा अध्यक्षर संजीवण नीरलगीवे नम संघ उपाध्यक्षर अरुण कुमार शेट्टर सन्मान कार्यक्रम तमें विनता अदे रीति नगरसभा सदस्यर प्रशांत धारवाड़कर नम संघ सदस्यर वसंत रेवणकर सन्मान विनता अदे रीति इन नगरसभा सदस्यर नागराज तलवार नम संघ खजांची मारुति एप्पी सन्मान विनती अदे रीति इन नगरसभा सदस्यर अत्तावला इवे नम संघ सदस्यर सचिन सन्मान विनती अदे रीति अदे रीति इन नगरसभा सदस्यर जमीर इवे नम संघ सदस्यर चन्नप्पनर यह सन्मान कार्यक्रम विनती
हेलो ಅದೇ ರೀತಿ ಈ ಒಂದು ಕಾರ್ಯಕ್ರಮ ಈ ಒಂದು ಅಂಧ ಮತ್ತು ಅನಾಥ ಮಕ್ಕಳ ಸಹಾಯಾರ್ಥವಾಗಿ ಈ ಒಂದು ಪಂದ್ಯಾವಳಿಯನ್ನು ಉದ್ದೇಶಿಸಿ ನಮ್ಮ ಪರಮ ಪೂಜ್ಯ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಒಂದೆರಡು ಹಿತವಚನ ಮಾತಾಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪೂಜ್ಯ ಗುರುಗಳನ್ನು ಮನದಲ್ಲಿ ಧ್ಯಾನಿಸಿ ಹಾವೇರಿಯಲ್ಲಿ ಇದೊಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ ಎಚ್ ಪಿ ಎಲ್ ಎಂಬ ಶಿರೋನಾಮೆಯಲ್ಲಿ ಕ್ರಿಕೆಟ್ ಲೀಗ್ ಪಂದ್ಯವನ್ನು ಇಲ್ಲಿ ಏರ್ಪಡಿಸಲಾಗ್ತಾ ಇದೆ ಈ ಒಂದು ಅಪರೂಪದ ಸಮಾರಂಭವನ್ನು ಉದ್ಘಾಟಿಸಿರುವಂತಹ ನಮ್ಮ ಹಾವೇರಿ ನಗರಸಭೆಯ ಅಧ್ಯಕ್ಷರು ಹಾಗೆಯೇ ಕ್ರಿಯಾಶೀಲ ನಾಯಕರು ಆದಂಥ ಇಂತಹ ಅನೇಕ ಕಾರ್ಯಗಳಿಗೆ ಸದಾ ಪ್ರೋತ್ಸಾಹದಾಯಕವಾದಂತಹ ಬೆನ್ನೆಲುಬಾಗಿ ನಿಂತು ಕೆಲಸವನ್ನು ಮಾಡ್ತಾ ಇರುವಂತಹ ಸಂಜೀವ್ ಕುಮಾರ್ ನೀರ್ಲಿಗೆ ಅವರಿಗೆ ಶರಣೆಂದು ಈ ಸಂಘದ ಅಧ್ಯಕ್ಷರಾದಂಥ ಶ್ರೀತ ಪ್ರಕಾಶ್ ಉಜ್ಜಿನಿಕೊಪ್ಪ ಅವರನ್ನೇ ಆದಿಯಾಗಿ ವೇದಿಕೆಯ ಮೇಲೆ ಎಲ್ಲ ಗಣ್ಯರಿಗೆ ನಗರಸಭಾ ಸದಸ್ಯರು ಹಾಗೆಯೇ ಈ ಒಂದು ಸ್ನೇಹಲೋಕ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ ನೆರೆದಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳೇ ಕ್ರೀಡಾಪಟುಗಳೇ ನಿಮ್ಮೆಲ್ಲರಿಗೂ ಶರಣಗಳು ಹಾವೇರಿಯಲ್ಲಿ ಇದೊಂದು ವಿನೂತನವಾದಂಥ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ 10 ಓವರ್ಗಳ ಪಂದ್ಯಗಳನ್ನು ಇಲ್ಲಿ ಏರ್ಪಡಿಸುವುದರ ಮೂಲಕ ಹೇಗೆ ಭಾರತ ಮಟ್ಟದ IPL ವಿಶ್ವದ ಗಮನವನ್ನು ಸೆಳೆದು ಅನೇಕ ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ಅದೊಂದು ವೇದಿಕೆಯಾಗಿದೆಯೋ ಅಲ್ಲಿ ಆಡಿರುವಂತಹ ಅನೇಕ ಆಟಗಾರರು ಇಂದು ರಾಷ್ಟ್ರೀಯ ತಂಡದಲ್ಲಿ ಆಟವಾಡಿ ತಮ್ಮ ಪ್ರತಿಭೆಯ ಮೂಲಕ ಭಾರತ ದೇಶವನ್ನು ಪ್ರತಿನಿಧಿಸುವಂತಹ ಹಾಗೆಯೇ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಆಟವಾಡುವಂತಹ ಒಂದು ದೊಡ್ಡ ಕಾರ್ಯಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ ಅದಕ್ಕೆ ಮುಖ್ಯ ಕಾರಣ IPL ಅನ್ನುವಂಥದ್ದು ಒಂದು ಮಹಾವೇದಿಕೆಯಾಗಿ ನಿರ್ಮಾಣ ಆಗಿದೆ ವಿಶ್ವದ ಅನೇಕ ಆಟಗಾರರಿಗೆ ಒಂದು ಕನಸಾಗಿ ಉಳಿದಿರುವಂಥದ್ದು ಏನಂದರೆ ನಾನೂ ಒಂದ್ಸಲ IPL ಆಡಬೇಕು IPL ಆಡಬೇಕು ಅನ್ನುವಂಥ ಭಾವ ವಿಶ್ವದ ಎಲ್ಲ ದೇಶಗಳಲ್ಲಿ ಇರುವಂಥ ಆಟಗಾರರಿಗೆ ಅನ್ನಿಸ್ತಾ ಇದೆ ಹಾಗೆ ಇದು ಒಂದು KPL ನಂತರ KPL ಅನ್ನುವಂತಹ ಶಿರೋನಾಮೆಯಲ್ಲಿ ಕರ್ನಾಟಕ ಪ್ರೀಮಿಯರ್ ಲೀಗ್ ಅನ್ನುವಂಥದ್ದು ಕೂಡ ಆರಂಭಗೊಂಡಿತು ಅಲ್ಲಿ ಅನೇಕ ದೇಶೀಯ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹದಾಯಕವಾಗಿರುವಂಥದ್ದು ದೇಶೀಯ ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ಪ್ರೋತ್ಸಾಹಿಸಲಿಕ್ಕೆ ಅದೊಂದು ವೇದಿಕೆಯಾಗಿ ನಿರ್ಮಾಣವಾಯಿತು ಈಗಿದೊಂದು ಜಿಲ್ಲಾವಾರು ಅಥವಾ ಜಿಲ್ಲಾ ಮಟ್ಟದ HPL ಎನ್ನುವಂಥ ಕಾರ್ಯವನ್ನು ಹಾವೇರಿ ಪ್ರೀಮಿಯರ್ ಲೀಗ್ ಅನ್ನುವಂಥ ಸಂಸ್ಥೆಯ ಮೂಲಕ ಈ ಕ್ರೀಡೆಯನ್ನು ಮಾಡೋದ್ರ ಮೂಲಕ ನಮ್ಮ ಅನೇಕ ಕ್ರೀಡಾಪಟುಗಳಿಗೆ ಇದೊಂದು ಪ್ರೋತ್ಸಾಹದಾಯಕವಾಗಿರುವಂಥದ್ದು ಇಲ್ಲಿಯೂ ಕೂಡ ತಂಡದ ಮಾಲೀಕರು ಮತ್ತು ನಾಯಕರು ಆಟಗಾರರು ಹೀಗೆ ಎಲ್ಲರೂ ಕೂಡ ಉತ್ತಮವಾದಂಥ ಬಾಂಧವ್ಯದ ಮೂಲಕ ಈ ತಂಡವನ್ನು ಕಟ್ಟಿಕೊಂಡು ಪ್ರತಿಯೊಬ್ಬರೂ ಕೂಡ ಗೆಲ್ಲಲೇಬೇಕೆಂಬ ಛಲದೊಂದಿಗೆ ಕ್ರೀಡಾಂಗಣಕ್ಕೆ ಇಳಿತಾರೆ ಆ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಭಗವಂತ ಉತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಳ್ಳಲಿ ನಮ್ಮದೊಂದು ಸಂಕಲ್ಪ ಇವತ್ತು ಇದೊಂದು ಉತ್ತಮವಾದ ಮುಹೂರ್ತದಲ್ಲಿ ಇದು ಆರಂಭಗೊಂಡಿದೆ ನಮಗೆಲ್ಲರಿಗೂ ದೀಪಾವಳಿ ಹಬ್ಬ ಪಾಡ್ಯ ಹಬ್ಬ ಇವತ್ತು ಲಕ್ಷ್ಮೀ ಪೂಜೆ ಯಾವುದೇ ಶುಭ ಕಾರ್ಯವನ್ನು ಮಾಡಲಿಕ್ಕೆ ಇವತ್ತಿನ ದಿನ ನಮಗೆ ಬಹಳ ಒಳ್ಳೆಯ ದಿನ ನಮ್ಮದೊಂದು ಕನಸು ಸಂಕಲ್ಪ ಏನು ಅಂದರೆ ಇವತ್ತು HPL ನಾವು ಸಂಜೀವ್ ಅಣ್ಣರು ನಮ್ಮೆಲ್ಲ ಹಿರಿಯರು ವೇದಿಕೆ ಮೇಲಿರುವಂಥ ಅನೇಕ ಕ್ರೀಡಾಪಟುಗಳು ಮತ್ತು ಕ್ರೀಡಾಭಿಮಾನಿಗಳಿದ್ದಾರೆ ನಮ್ಮದು ಒಂದು ಸಂಕಲ್ಪ ಏನಂದರೆ HPL ಆಡಿದವರು ಮುಂದೆ ಕೆಲವರಾದರೂ IPL ಆಡುವ ಹಾಗೆ ಆ ಶಕ್ತಿ ಬಂದೇ ಬರುತ್ತದೆ ಎನ್ನುವಂಥ ಭಾವ ನಮ್ಮ ಅದರಲ್ಲಿ ಶ್ರದ್ಧೆ ತಾಳ್ಮೆ ತ್ಯಾಗ ಪರಿಶ್ರಮ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿರುವಂತಹ ಒಂದು ಅತ್ಯುತ್ತಮವಾದ ಕ್ರೀಡಾತ್ಮಕ ಮನೋಭಾವ ನಮ್ಮಲ್ಲಿ ಬರಲಿ ಕ್ರೀಡೆ ಇಲ್ಲ ಜೀವನ ಕ್ರೀಡೆ ತಿಂದ ಹಣ್ಣಿನಂತೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಕ್ರೀಡೆ ಎನ್ನುವಂಥದ್ದು ಬೇಕೇ ಬೇಕು ಅದು ಹಾಕಿ ಆಗಿರ್ಬೋದು ಕ್ರಿಕೆಟು ಫುಟ್ಬಾಲ್ ವಾಲಿಬಾಲ್ ಬೇರೆ ಬೇರೆ ಕ್ರೀಡೆಗಳು ಅದು ಇಂಡೋರು ಔಟ್ಡೋರು ಇವೆಲ್ಲ ಕ್ರೀಡೆಗಳ ಮೂಲಕ ಮನುಷ್ಯ ಕ್ರೀಡಾತ್ಮಕವಾದ ಮನೋಭಾವವನ್ನು ಬೆಳೆಸಿಕೊಂಡಾಗ ಮಾತ್ರ ಸಾಮಾಜಿಕ ಪ್ರಜ್ಞೆ ಅಳವಡಿಕೊಳ್ಳಲಿಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ಇಂದು HPL ನಡೀತಾ ಇದೆ ಇದು ಮುಂದೆ KPL ಆಗಿ ಪರಿವರ್ತನೆ ಆಗಲಿ KPL ಆಡಿದವರಲ್ಲೆಲ್ಲ IPL ಆಡುವ ಹಾಗೆ ಆಗಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಹದಳ ಹಾರೈಕೆ ಈ ತಂಡದ ಅಧ್ಯಕ್ಷರಾದ ಪ್ರಕಾಶ್ ಅವರನ್ನೇ ಆದಿಯಾಗಿ ಅವರೆಲ್ಲ ನಮ್ಮ ಅರುಣ್ ಶೆಟ್ಟರವರು ವಕೀಲರು ಎಲ್ಲರೂ ಇದೊಂದು ಉತ್ತಮವಾದಂತಹ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಮೂಲಕ ನಮ್ಮ ಹಾವೇರಿಗೆ ಮತ್ತು ಬೇರೆ ಜಿಲ್ಲೆಯವರಿಗೂ ಇದೊಂದು ಮಾದರಿಯ ಕ್ರಿಕೆಟ್ ಲೀಗ್ ಪಂದ್ಯ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲ
ಎಲ್ಲ ಸಹಾಯಕ್ಕೆ ನಿಮ್ಮ ಎಲ್ಲ ಕಾರ್ಯಗಳು ಯಶಸ್ವಿ ಆಗಲಿ ಅಂತ ಹರೈಸಿ ಎರಡು ಮಾತಿ ವಿರಾಮವನ್ನು ನೀಡಿ. ಆಶೀರ್ವಚನವನ್ನು ನೀಡಿದಂಥ ಪರಮ ಪೂಜ್ಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿದಂಥ, ಏಕೆಂದರೆ ಇವತ್ತು ಹಬ್ಬ ಆದರೂ ಸಹಿತ ತಮ್ಮ ಕೆಲಸಗಳನ್ನು ಬದಿಗೊತ್ತಿ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅವರು ತಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಈ ಒಂದು ಕ್ರಿಕೆಟ್ ತಂಡದ ಪರವಾಗಿ ಹಾಗೂ ಈ ಟೂರ್ನಮೆಂಟಿನ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಒಂದು ಟೂರ್ನಮೆಂಟ್ಗೆ ಆಗಮಿಸಿದಂಥ ಎಲ್ಲ ಕ್ರೀಡಾಪಟುಗಳಿಗೂ ಹಾಗೂ ಲೈವ್ ಸ್ಪೋರ್ಟ್ಸ್ ಸಿಬ್ಬಂದಿಗಳಿಗೂ ಹಾಗೂ ಇಲ್ಲಿ ಇಲ್ಲಿ ನೆರೆದಿರತಕ್ಕಂಥ ಹಾವೇರಿಯ ಜನತೆಗೂ ಸಹ ಈ ಒಂದು ಟೂರ್ನಮೆಂಟಿನ ಪರವಾಗಿ ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳ ಪರವಾಗಿ ವಂದನೆಗಳು, ಅಭಿನಂದನೆಗಳು. ಅದೇ ರೀತಿ ಈಗ ಈ